ನಮಸ್ಕಾರ ಮಿತ್ರರೇ ನಾನು ಎಮ್ ಎ ಸೈಯದ್ ಡಿ ಜಿ ಕ್ಲಾಸಸ್ಗೆ ಸ್ವಾಗತ ಕೋರುತ್ತೇನೆ ಮಿತ್ರರೇ ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಟಾಪ್ ಕ್ವಶನ್ಸ್ ಅಂತಂದರೆ ಅಂತಂದ್ರೆ ಎಫ್ ಡಿ ಎಸ್ ಡಿ ಎಕ್ಸಾಮ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಗಲಿದೆ ಸೊ ಆ ಎಕ್ಸಾಮ್ಗೋಸ್ಕರ ಟಾಪ್ ಆಗಿರ್ತಕ್ಕಂತಹ ಅಂತಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಕ್ವಶನ್ಸ್ ನಿಮ್ಮ ಜೊತೆಗೆ ಡಿಸ್ಕಷನ್ ಮಾಡಲಿದ್ದೇನೆ ಸೊ ಈ ಕ್ವಶನ್ಸ್ಗಳು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಗಳ ಆಗಿದ್ದು ಇವುಗಳ ಡಿಟೇಲ್ ಆಗಿರ್ತಕ್ಕಂತಹ ಅನಲೈಸ್ ವಿಶ್ಲೇಷಣೆಯನ್ನ ಮಾಡ್ತಾ ನಾವು ಇವತ್ತು ಈ ಒಂದು ಸಿರೀಸನ್ನು ಪ್ರಾರಂಭ ಮಾಡೋಣ ಸೊ ನಿಮ್ಮ ಎಕ್ಸಾಮ್ ಐ ಥಿಂಕ್ ಫೆಬ್ರವರಿ ದಲ್ಲಿ ಇರ್ಬೋದು ಸೊ ಆ ಎಕ್ಸಾಮ್ಗೆ ಪ್ರಿಪೇರ್ ಆಗಲು ಈ ಒಂದು ವಿಡಿಯೋಸ್ಗಳು ನಿಮಗೆ ಬಹಳ ಅನುಕೂಲವಾಗಲಿವೆ ಸೊ ಇದು ಪಾರ್ಟ್ ಒಂದ್ ಇದೆ ಸೊ ಇದರಲ್ಲಿ ಕೆಲವು ಇಂಪಾರ್ಟೆಂಟ್ ಇರ್ತಕ್ಕಂಥ ಪ್ರಶ್ನೆಗಳನ್ನು ಆಯ್ಕೆ ಮಾಡಿ ಅವುಗಳನ್ನ ಡಿಟೇಲಾಗಿ ಅನಲೈಸ್ ಮಾಡ್ತಾ ಹೋಗೋಣ ನಿಮ್ಮ ಎಕ್ಸಾಮ್ಗೆ ಬಹಳ ಅನುಕೂಲ ಆಗ್ತವೆ ಸೊ ಮಿತ್ರರೇ ನೀವು ಇದುವರೆಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅದರ ಜೊತೆಗೆ ಬೆಲ್ ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್ ಗಳ ನೋಟಿಫಿಕೇಶನ್ ಪಡೆಯಲು ಹಾಗಾದ್ರೆ ಬನ್ನಿ ಮಿತ್ರರೇ ಮೊದಲನೇ ಪ್ರಶ್ನೆ ಏನು ಅನ್ನೋದ ನೋಡೋಣ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಓಕೆ ಇಲ್ಲಿ ಮೊದಲನೇ ಪ್ರಶ್ನೆ ಇದೆ ಈ ಕೆಳಗೆ ಬೀಸಿರುವ ಯಾರನ್ನು ಕರ್ನಾಟಕ ಸಂಗೀತ ಪಿತಾಮಹ ಎಂದು ಕರೆಯಲಾಗಿದೆ ಅಂತ ಇದೆ ಗಳು ಈ ರೀತಿ ಇವೆ ಕನಕದಾಸ ಇದೆ ಪುರಂದರ ದಾಸ ಇದೆ ಭೀಮಸೇನ್ ಜೋಶಿ ಇದೆ ಗಂಗೂಬಾಯಿ ಹಾನಗಲ್ ಇದೆ ಸೊ ಮಿತ್ರರೇ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಪುರಂದರ ದಾಸರು ಸೊ ಪುರಂದರ ದಾಸರ ಬಗ್ಗೆ ಕೆಲವು ಕೆಲವೊಂದಿಷ್ಟು ಮಾಹಿತಿಯನ್ನು ನಾವು ಇಲ್ಲಿ ಚರ್ಚೆಯನ್ನು ಮಾಡೋಣ ತಿಳ್ಕೊತಾ ಹೋಗೋಣ ಸೊ ಪುರಂದರ ದಾಸರು ಇವರ ಮೊದಲ ಹೆಸರಾಗಿರ್ತಕ್ಕಂಥದ್ದು ಶ್ರೀನಿವಾಸ್ ನಾಯಕ್ ಇವರ ಮೊದಲ ಹೆಸರು ಶ್ರೀನಿವಾಸ್ ನಾಯಕ್ ಅಂತೇಳಿ ಇದಾದ್ಮೇಲೆ ಇವರು ಜನಿಸಿದ್ದು ಹದಿನಾಲ್ಕನೂರ ಎಂಬತ್ ನಾಲ್ಕರಲ್ಲಿ ಸೊ ಸ್ಥಳ ಕ್ಷೇಮಾಪುರ ಅಂತ ಹೇಳಿದೆ ತೀರ್ಥಹಳ್ಳಿ ಶಿವಮೊಗ್ಗದಲ್ಲಿ ಕ್ಷೇಮಾಪುರ ಓಕೆ ಕ್ಷೇಮಾಪುರದ ತೀರ್ಥ ತೀರ್ಥದಲ್ಲಿ ಇರುವಂತದ್ದು ಇದು ಇರುವಂತದ್ದು ಯಾವ ಜಿಲ್ಲೆಯಲ್ಲಿ ಶಿವಮೊಗ್ಗ ಸೊ ಇದಾದ ನಂತರ ಇವರು ಫಾಲೋ ಫಾಲೋಅಪ್ ಮಾಡಿರ್ತಕ್ಕಂತಹ ಸಿದ್ಧಾಂತ ಯಾವ್ದಪ್ಪ ಅಂತಂದ್ರೆ ಅದು ಸಹ ನಿಮ್ಗೆ ಗೊತ್ತಿರಲಿ ದ್ವೈತ ಸಿದ್ಧಾಂತವನ್ನು ಇವರು ಫಾಲೋಅಪ್ ಮಾಡಿದ್ರು ಆಮೇಲೆ ಇವರ ಗುರು ಹೆಸರು ಇವರ ಗುರುವಿನ ಹೆಸರು ವ್ಯಾಸ ತೀರ್ಥ ವ್ಯಾಸ ತೀರ್ಥ ಇವರ ಗುರುವಿನ ಹೆಸರು ಸೊ ಇವರು ಕೃಷ್ಣನ ಭಕ್ತರಾಗಿದ್ರು ಇದು ಸಹ ನಿಮಗೆ ಗೊತ್ತಿರಲಿ ಸೊ ಇವರು ಕೃಷ್ಣನ ಭಕ್ತರು ಅದೇ ರೀತಿ ಇವರಿಗೆ ಕರ್ನಾಟಕದ ಸಂಗೀತ ಪಿತಾಮಹ ಅಂತ ಹೇಳಿ ಅಂತಾರೆ ಸೊ ಇದಾದ್ಮೇಲೆ ಇವರು ಹರಿದಾಸ ದೀಕ್ಷೆಯನ್ನ ವ್ಯಾಸರಾಯರಿಂದ ಪಡೆದ ನಂತರ ಇವರು ತಮ್ಮ ಅಂಕಿತ ನಾಮವನ್ನ ಮಾಡ್ಕೋತಾರೆ ಸೊ ಪೆನ್ ನೇಮ್ ಅಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ ನಾವು ಅಂಕಿತ ನಾಮ ಸೊ ಇವರ ಪೆನ್ ನೇಮ್ ಆಗಿರ್ತಕ್ಕಂಥದ್ದು ಪುರಂದರ ವಿಠಲ ಪುರಂದರ ವಿಠಲ ಸೊ ಇದಾದ್ಮೇಲೆ ಇವರಿಗೆ ಇನ್ನೊಂದು ಹೆಸರಿನಿಂದಲೂ ಕೂಡ ಕರಿತೇವೆ ನಾವು ನವಕೋಟಿ ನಾರಾಯಣ ಅಂತೇಳಿ ನವಕೋಟಿ ನಾರಾಯಣ ಸೊ ಇದಿಷ್ಟು ಪುರಂದರ ದಾಸರ ಬಗ್ಗೆ ಇರ್ತಕ್ಕಂತಹ ಸಂಕ್ಷಿಪ್ತವಾಗಿರ್ತಕ್ಕಂತಹ ಮಾಹಿತಿ ಇದಾದ್ಮೇಲೆ ಕನಕದಾಸರು ಸೊ ಇದು ನಿಮ್ಗೆ ಆಲ್ಮೋಸ್ಟ್ ಆಲ್ ಗೊತ್ತಿರಬಹುದು ಸೊ ನಾವು ಇಲ್ಲಿ ಆಪ್ಷನ್ಸ್ ಗಳು ಯಾವ್ಯಾವ ಇಂಪಾರ್ಟೆಂಟ್ ಇದೆ ಅದನ್ನು ಡಿಸ್ಕಶನ್ ಮಾಡ್ತಾ ಇದ್ದೀನಿ ಸೊ ಅದೇ ರೀತಿ ಕನಕದಾಸರು ಇವರ ಒಂದು ಪೆನ್ ನೇಮ್ ಆಗಿರತಕ್ಕಂತದ್ದು ಅದು ಆದಿಕೇಶವ ಆದಿಕೇಶವ ಓಕೆ ಇದನ್ನು ಸಹ ನೆನಪಿಟ್ಕೊಳ್ಳಿ ಸೊ ಈಗ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ಎರಡನೇ ಪ್ರಶ್ನೆ ಮೇಲುಕೋಟೆಯು ಯಾವ ಸೈದ್ಧಾಂತಿಕ ತತ್ವದ ಕೇಂದ್ರವಾಗಿದೆ ಅಂತ ಹೇಳಿ ಸೊ ಇದಕ್ಕೆ ಆಪ್ಷನ್ಸ್ಗಳು ಈ ರೀತಿ ಇವೆ ಅದ್ವೈತ ಸಿದ್ಧಾಂತ ವಿಶಿಷ್ಟಾದ್ವೈತ ಸಿದ್ಧಾಂತ ದ್ವೈತ ಸಿದ್ಧಾಂತ ಇನ್ನೊಂದು ಶಕ್ತಿ ಸಿದ್ಧಾಂತ ಸೊ ಮೇಲುಕೋಟೆ ಇದು ಯಾವ ಸೈದ್ಧಾತ್ ಸೈದ್ಧಾಂತಿಕ ತತ್ವದ ಕೇಂದ್ರವಾಗಿದೆ ಅಂತಂದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್ ವಿಶಿಷ್ಟಾದ್ವೈತ ಸಿದ್ಧಾಂತ ಓಕೆ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಮಂಡಿಸಿದವರು ಯಾರಪ್ಪ ಅಂತಂದ್ರೆ ರಾಮಾನುಜ ಸೊ ಆಲ್ಮೋಸ್ಟ್ ನಿಮಗೆ ಗೊತ್ತಿರಬಹುದು ಸೊ ರಾಮಾನುಜರವರು ಈ ಒಂದು ವಿಶಿಷ್ಟಾದ್ವೈತ ಸಿದ್ಧಾಂತವನ್ನ ಹೇಳಿಕೊಟ್ಟಿರ್ತಕ್ಕಂಥವರು ಅದೇ ರೀತಿ ರಾಮಾನುಜ ಇವರ ಗುರುವಿನ ಹೆಸರು ಗುರುವಿನ ಹೆಸರು ಯಮನುಚಾರ್ಯ ಯಮನುಚಾರ್ಯ ಅಂತೇಳಿ ಇವರ ಗುರುವಿನ ಹೆಸರು ಇದಿಷ್ಟು ಮಾಹಿತಿ ನಿಮಗೆ ಗೊತ್ತಿರಲಿ ಅದೇ ರೀತಿ ಇಲ್ಲಿ ಅದ್ವೈತ ಸಿದ್ಧಾಂತ ಇದೆ ಅದ್ವೈತ ಸಿದ್ಧಾಂತವನ್ನ ಹೇಳಿಕೊಟ್ಟವರ ಮಂಡಿಸಿದವರು ಅಥವಾ ಹೇಳಿದವರು ಶಂಕರಾಚಾರ್ಯರವರು ಅದೇ ರೀತಿ ದ್ವೈತ ಸಿದ್ಧಾಂತವನ್ನು ಹೇಳಿದವರು ಮಧ್ವಾಚಾರ್ಯರು ಮಧ್ವಾಚಾರ್ಯರು ಅದೇ ರೀತಿ ಶಕ್ತಿ ಸಿದ್ಧಾಂತವನ್ನು ಹೇಳಿದವರು ಬಸವಣ್ಣನವರು ಸೊ ಇದಿಷ್ಟು ಮಾಹಿತಿ ನಿಮಗೆ ಗೊತ್ತಿರಬೇಕು ಸೊ ಅನಲೈಸ್ ಯಾವ ರೀತಿ ಮಾಡ್ಬೇಕಂತ ನೀವು ಇಲ್ಲಿರ್ತಕ್ಕಂತಹ ಆಪ್ಷನ್ಸ್ ಎಲ್ಲವೂ ನಿಮ್ಗೆ ಗೊತ್ತಿರಬೇಕು ಓಕೆ ಈಗ ನೋಡಿ ಇಲ್ಲಿ ಅದ್ವೈತ ಸಿದ್ಧಾಂತ ಯಾರು ಮಂಡಿಸಿದವರು ಅಥವಾ ಯಾರು ಹೇಳಿದ್ರು ಅನ್ನೋದು ನಿಮಗೆ ಗೊತ್ತಿರಬೇಕು ಎಲ್ಲವೂ ನಿಮಗೆ ಗೊತ್ತಿದ್ದಾಗ ಮಾತ್ರ ನೀವು ಏನು ಮಾಡ್ಬೋದು ಸರಿಯಾಗಿರ್ತಕ್ಕಂಥ ಆನ್ಸರ್ನ ನೀವು ಇಲ್ಲಿ ಬರೀಲಿಕ್ಕೆ ಸಾಧ್ಯ ಆಗ್ತೈತಿ ಆಲ್ಮೋಸ್ಟ್ ನಿಮಗೆ ಎರಡು ಎರಡು ಕ್ವಶ ಎರಡು ಆಪ್ಷನ್ಸ್ ಒಂದು ಅನಲೈಸ್ ಮಾಡಲಿಕ್ಕೆ ನಿಮಗೆ ಬರಬೇಕು ಓಕೆ ಅಟ್ ಲೀಸ್ಟ್ ಎರಡು ಆಪ್ಷನ್ಸ್ಗಳು ನೀವು ಅನಲೈಸ್ ಮಾಡಿದ್ರೆ ಅಂತಂದ್ರೆ ನೀವು ಗೆಸ್ ಮಾಡಿ ಈ ಕ್ವಶನ್ಸ್ಗಳನ್ನ ಹಾಕ್ಬಹುದಾಗಿದೆ ನಿಮ್ಮ ಎಸ್ ಡಿ ಎಫ್ ಡಿ ಎಕ್ಸಾಮ್ಗಳಿಗೆ ಸೊ ಇಲ್ಲಿ ಅನಲೈಸ್ ಯಾವ ರೀತಿ ಮಾಡ್ಬೇಕು ಅನ್ನೋದು ಸಹ ಇಲ್ಲಿ ನೀವು ತಿಳ್ಕೊತೀರಿ ಈ ವಿಡಿಯೋಸ್ಗಳಲ್ಲಿ ಸೊ ಈ ಸಿರೀಸ್ ಇವತ್ತು ಒಂದನೇ ಸಿರೀಸ್ ಆಗಿದೆ ಇದೇ ರೀತಿ ಇರ್ತಕ್ಕಂಥ ಸಿರೀಸ್ಗಳು ನಮ್ಮ ಚಾನೆಲ್ ಮೇಲೆ ನಿಮಗೆ ಲಭ್ಯ ಆಗ್ತವೆ ಎಲ್ಲವೂ ಡಿಟೇಲ್ ಆಗಿ ಆಮೇಲೆ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಕ್ವಶನ್ಸ್ಗಳನ್ನ ಅನಲೈಸ್ ಮಾಡ್ತಾ ಹೋಗ್ತೇನೆ ನಾವು ನಿಮ್ಮ ಜೊತೆಗೆ ಸೊ ಅದೇ ರೀತಿ ಈ ಅನಲೈಸ್ ಮಾಡೋದರಿಂದ ನೀವು ಯಾವ ರೀತಿ ಸ್ಟಡಿ ಮಾಡಬೇಕು ನೀವು ಸಹ ಯಾವ ರೀತಿ ಅನಲೈಸ್ ಮಾಡಬೇಕು ಅನ್ನೋದು ನಿಮಗೂ ಸಹ ತಿಳಿದು ಬರುತ್ತದೆ ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ ಮೂರನೆಯ ಪ್ರಶ್ನೆ ಕಾಗೋಡು ಸತ್ಯಾಗ್ರಹವು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಹೇಳಿದೆ ಸೊ ಆಪ್ಷನ್ಸ್ಗಳು ಈ ರೀತಿ ಇವೆ ಭೂ ಸುಧಾರಣಾ ಕಾಯ್ದೆ ಅರಣ್ಯ ಕಾಯ್ದೆ ಔದ್ಯೋಗಿಕ ಕಾಯ್ದೆ ಪರಿಸರ ಕಾಯ್ದೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಭೂ ಸುಧಾರಣಾ ಕಾಯ್ದೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕಾಗೋಡು ಇದು ಇರುವಂತದ್ದಲ್ಲಿ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಇದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುವಂತದ್ದು ಕಾಗೋಡು ಸೊ ಅದೇ ರೀತಿ ಈ ಕಾಗೋಡು ಸತ್ಯಾಗ್ರಹ ಏನ್ ನಡೆದಿತ್ತು ಸೊ ಇಲ್ಲಿ ಒಂದು ಧ್ಯೇಯ ವಾಕ್ಯನೂ ಇತ್ತು ಥೀಮ್ ಇತ್ತು ಸೊ ಧ್ಯೇಯವಾಕ್ಯ ಘೋಷವಾಕ್ಯ ಅಂತ ಹೇಳ್ತೀವಿ ಧ್ಯೇಯ ವಾಕ್ಯ ಅಂತ ಹೇಳ್ತೀವಿ ಸೊ ಅದು ಏನಾಗಿತ್ತು ಅಂತಂದ್ರೆ ಉಳುವವನಿಗೆ ಭೂಮಿ ಅಂತೇಳಿ ಇತ್ತು ಉಳುವವನಿಗೆ ಭೂಮಿ ಅದೇ ರೀತಿ ಈ ಒಂದು ಸತ್ಯಾಗ್ರಹ ಇದರ ಒಂದು ಲೀಡರ್ ಅಂತಂದ್ರ ಇದರ ಅಧ್ಯಕ್ಷತೆಯನ್ನ ಯಾರು ವಹಿಸಿಕೊಂಡಿದ್ರು ಸೊ ಇದರ ಒಂದು ಲೀಡರ್ ಯಾರಾಗಿದ್ರು ಶಾಂತವೇರಿ ಶಾಂತವೇರಿ ಗೋಪಾಲ್ ಗೌಡ್ ಅಂತೇಳಿ ಶಾಂತವೇರಿ ಗೋಪಾಲ್ಗೌಡ್ ಇವರು ಈ ಒಂದು ಕಾಗೋಡು ಸತ್ಯಾಗ್ರಹದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿದ್ರು ಸೊ ಇದಿಷ್ಟು ಒಂದು ಕಾಗೋಡು ಸತ್ಯಾಗ್ರಹದ ಬಗ್ಗೆ ಇದೆ ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ ನಾವು ನಾಲ್ಕನೇ ಪ್ರಶ್ನೆ ಕರ್ನಾಟಕದ ಮೊದಲನೆಯ ಭೂ ಸುಧಾರಣಾ ಸಮಿತಿಯ ಮುಖ್ಯಸ್ಥರು ಯಾರಾಗಿದ್ದರು ಅಂತ ಹೇಳಿದೆ ಆಪ್ಷನ್ಸ್ಗಳು ಶ್ರೀ ರಾಮಕೃಷ್ಣ ಹೆಗ್ಡೆ ಶ್ರೀ ಎಚ್ ಕೆ ಪಾಟೀಲ್ ಶ್ರೀ ದಾಸಪ್ಪ ಶ್ರೀ ಬಿ ಡಿ ಜತ್ತಿ ಹೇಳಿ ಇದೆ ಸೊ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಶ್ರೀ ಬಿ ಡಿ ಜತ್ತಿರವರು ಕರ್ನಾಟಕದ ಮೊದಲನೆಯ ಭೂ ಸುಧಾರಣಾ ಸಮಿತಿಯ ಮುಖ್ಯಸ್ಥರು ಆಗಿದ್ದರು ಸೊ ಮೈಸೂರು ಭೂ ಸುಧಾರಣಾ ಕಾಯ್ದೆ ಪಾಸ್ ಆಗಿರ್ತಕ್ಕಂಥದ್ದು ಯಾವಾಗ ಮೈಸೂರು ಭೂ ಸುಧಾರಣೆ ಕಾಯ್ದೆ ಇದು ಪಾಸ್ ಆಗಿರತಕ್ಕಂತಹ ಇಸ್ವಿ ಹತ್ತೊಂಬತ್ ನೂರ ಅರವತ್ತ್ ಒಂದರಲ್ಲಿ ಇದು ಪಾಸ್ ಆಯಿತು ಈ ಸಮಯದಲ್ಲಿ ನಮ್ಮ ಮೈಸೂರು ರಾಜ್ಯ ಇತ್ತು ಅವಾಗ ಸೊ ಅದರ ಸಿ ಎಂ ಯಾರಾಗಿದ್ರು ಬಿಡಿ ಜತ್ತಿ ಸೊ ಅದೇ ರೀತಿ ಹತ್ತೊಂಬತ್ ನೂರ ಐವತ್ತೆಂಟರಿಂದ ಅರವತ್ತೆರಡರವರೆಗೆ ಇವರು ಸಿ ಎಂ ಆಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ ಬಿಡಿ ಜತ್ತಿರವರು ಸೊ ಬಿಡಿ ಜತ್ತಿ ಇವರು ಐದನೆಯ ಉಪರಾಷ್ಟ್ರಪತಿ ಕೂಡ ಆಗಿದ್ದಾರೆ ಓಕೆ ಐದನೆಯ ಉಪರಾಷ್ಟ್ರಪತಿ ಐದನೇ ಉಪರಾಷ್ಟ್ರಪತಿ ಕೂಡ ಆಗಿದ್ದಾರೆ ಹಾಗೂ ಹಂಗಾಮಿ ರಾಷ್ಟ್ರಪತಿ ಕೂಡ ಆಗಿದ್ದಾರೆ ಹಂಗಾಮಿ ರಾಷ್ಟ್ರಪತಿ ಕೂಡ ಇವರು ಆಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಭೂ ಸುಧಾರಣೆ ಇದನ್ನು ಭಾರತದಲ್ಲಿ ಪರಿಚಯಿಸಿದವರು ಯಾರಪ್ಪ ಅಂತಂದ್ರೆ ವಿಲಿಯಂ ಬೆಂಟಿಂಕ್ ಇವೆಲ್ಲ ಪಾಯಿಂಟ್ಸ್ಗಳು ನಿಮಗೆ ಗೊತ್ತಿರಬೇಕು ವಿಲಿಯಂ ಬೆಂಟಿಕ್ ಇವರು ಭಾರತದಲ್ಲಿ ಭೂ ಸುಧಾರಣೆಯನ್ನ ಪರಿಚಯಿಸಿದರು ಸೊ ಭಾರತದಲ್ಲಿ ಭೂಮಿಯನ್ನು ಹಂಚುವುದನ್ನು ಮೊದಲು ಪ್ರಾರಂಭಿಸಿದ ರಾಜ್ಯ ಯಾವುದು ಅಂತಂದ್ರೆ ಅದು ಕೇರಳ ಓಕೆ ಭಾರತದಲ್ಲಿ ಭೂಮಿಯನ್ನು ಹಂಚುವುದನ್ನು ಮೊದಲು ಪ್ರಾರಂಭಿಸಿದ್ದು ಭೂಮಿಯನ್ನ ಹಂಚುವುದು ಭೂಮಿಯನ್ನ ಹಂಚುವುದು ಪ್ರಾರಂಭಿಸಿರ್ತಕ್ಕಂತಹ ಭಾರತದಲ್ಲಿಯ ಮೊದಲ ರಾಜ್ಯ ಅದು ಕೇರಳ ರಾಜ್ಯವಾಗಿದೆ ಅದೇ ರೀತಿ ಇನ್ನೊಂದು ಪಾಯಿಂಟ್ ಇದೆ ಇದಕ್ಕೆ ಸಂಬಂಧಿತವಾಗಿರ್ತಕ್ಕಂಥದ್ದು ಜಮೀನ್ದಾರಿ ಪದ್ಧತಿ ನೀವು ಓದಿರಬಹುದು ಇದು ಸಹ ನಿಮಗ್ ಗೊತ್ತಿರಲಿ ಎಲ್ಲವೂ ರಿಕಾಲ್ ಆಗ್ತತಿ ಜಮೀನ್ದಾರಿ ಪದ್ಧತಿಯನ್ನ ಪ್ರಾರಂಭ ಮಾಡಿದವರು ಕಾರ್ನ್ ಪಾಲಿಸ್ ಎಷ್ಟರಲ್ಲಿ ಹತ್ತೊಂಬತ್ ಸಾರಿ ಹದಿನೇಳು ನೂರ ತೊಂಬತ್ ಮೂರರಲ್ಲಿ ಇದನ್ನ ಪ್ರಾರಂಭ ಮಾಡಿದ್ರು ಸೊ ಇದಿಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಈ ಒಂದು ಕ್ವಶನ್ ಬಗ್ಗೆ ಸೊ ಎಲ್ಲ ಪಾಯಿಂಟ್ಸ್ಗಳು ನೆನಪಿಟ್ಕೊಳ್ಳಿ ಇಲ್ಲಾಂತಂದ್ರೆ ಆಲ್ಮೋಸ್ಟ್ ನೀವು ಬರೆದಿಟ್ಕೊಂಡ್ರೆ ಬಹಳ ಉತ್ತಮ ನಿಮ್ಮ ಎಕ್ಸಾಮ್ ಪರ್ಪಸ್ಗೋಸ್ಕರ ಸೊ ಇದಕ್ಕೆ ರಿಲೇಟೆಡ್ ಇರತಕ್ಕಂತಹ ಇದ್ದ ಇದ್ದದ್ದನ್ನೇ ನಾನು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಸೊ ಇವು ನಿಮ್ಮ ಎಕ್ಸಾಮ್ನಲ್ಲಿ ನೆಕ್ಸ್ಟ್ ಎಕ್ಸಾಮ್ದಲ್ಲಿ ಕೇಳಬಹುದು ಸೊ ಇವು ಪಾಯಿಂಟ್ಸ್ಗಳನ್ನ ಆಧಾರವಾಗಿ ಇಟ್ಕೊಂಡು ಸೊ ಇದಕ್ಕೆ ಅನಲೈಸ್ ಅಂತ ಹೇಳ್ತೇವೆ ಸೊ ಅನಲೈಸ್ ಎಷ್ಟು ನಾವು ಒಳ್ಳೆಯ ರೀತಿಯಿಂದ ಮಾಡ್ತೀವಿ ಅಷ್ಟು ನಮ್ಮ ಎಕ್ಸಾಮ್ಗಳಲ್ಲಿ ಇವುಗಳ ಏನು ಪ್ರಶ್ನೆಗಳು ಇರ್ತಾವೆ ಸೊ ಅವುಗಳಿಗೆ ರಿಲೇಟೆಡ್ ಇರ್ತಕ್ಕಂಥ ಪ್ರಶ್ನೆಗಳನ್ನೇ ಕೇಳ್ತಾರೆ ಮುಂದೆ ಎಕ್ಸಾಮಲ್ಲಿ ಕೇಳಿದ ಪ್ರಶ್ನೆನೇ ಕೇಳೋದಿಲ್ಲ ಸೊ ಆದ್ದರಿಂದ ಅನಲೈಸ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗಿರ್ತೈತಿ ಸೊ ಆದ್ದರಿಂದ ಇವು ಪಾಯಿಂಟ್ಸ್ಗಳನ್ನ ಆದಷ್ಟು ಬರೋದಿಟ್ಕೊಂಡ್ರೆ ಒಳ್ಳೆಯದು ನಿಮಗೆ ಸೊ ಮುಂದಿನ ಒಂದು ಪ್ರಶ್ನೆ ಐದನೇ ಪ್ರಶ್ನೆ ಈ ಕೆಳಗಿನ ಯಾವ ಸಮ ಯಾವ ಸಮಾಜ ಸುಧಾರಕ ಮೊದಲ ಮಹಿಳೆಯು ಕರ್ನಾಟಕ ಬಾರ್ ಕೌನ್ಸಿಲ್ನ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದರು ಅಂತ ಆಪ್ಷನ್ಸ್ ಆಪ್ಷನ್ಸ್ಗಳು ಅರುಣಾ ರಾಯ್ ಇದೆ ಮೇಧಾ ಪಾಟ್ಕರ್ದೆ ಪ್ರಮೀಳಾ ನೇಸರ್ಗಿ ಇದೆ ಲಕ್ಷ್ಮಿ ಅಹ್ ಅಗರ್ವಾಲ್ ಇದೆ ಓಕೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಪ್ರಮೀಳಾ ನೇಸರ್ಗಿ ಓಕೆ ಬಾರ್ ಕೌನ್ಸಿಲ್ ಸೊ ಬಾರ್ ಕೌನ್ಸಿಲ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಡ್ತೇನೆ ಸೊ ಬಾರ್ ಕೌನ್ಸಿಲ್ ಇದರ ಮೆಂಬರ್ಸ್ಗಳ ಕಾರ್ಯಾವಧಿ ಕಾರ್ಯಾವಧಿ ಎಷ್ಟು ಇರ್ತೈತಿ ಐದು ವರ್ಷ ಇರ್ತೈತಿ ಐದು ವರ್ಷ ಕಾರ್ಯಾವಧಿ ಇರ್ತೈತಿ ಬಾರ್ ಕೌನ್ಸಿಲ್ ಕರ್ನಾಟಕ ಬಾರ್ ಕೌನ್ಸಿಲ್ ಇದರ ಒಂದು ಆಮೇಲೆ ಇದು ಕರ್ನಾಟಕ ಬಾರ್ ಕೌನ್ಸಿಲ್ ಇದು ಸ್ಥಾಪನೆ ಆಗಿರತಕ್ಕಂಥದ್ದು ಸ್ಥಾಪನೆ ಆಗಿರ್ತಕ್ಕಂಥದ್ದು ಫಸ್ಟ್ ಜನವರಿ ಏಟೀನ್ ಏಟಿದಲ್ಲಿ ಇದು ಸ್ಥಾಪನೆ ಆಯಿತು ಆಮೇಲೆ ಈಗ ಸದ್ಯದರಲ್ಲಿ ಇದರ ಅಧ್ಯಕ್ಷರು ಯಾರಾಗಿದ್ದಾರೆ ನಾಯ್ಕ್ ಕೃಷ್ಣಪ್ಪ ನಾಯ್ಕ್ ಕೃಷ್ಣಪ್ಪ ಭೀಮಪ್ಪ ಅಂತೇಳಿ ನಾಯಕ ಕೃಷ್ಣಪ್ಪ ಭೀಮಪ್ಪ ಹೇಳಿ ಇದರ ಈಗ ಅಧ್ಯಕ್ಷತೆ ಇರುವಂತದ್ದು ಕರ್ನಾಟಕ ಬಾರ್ ಕೌನ್ಸಿಲ್ ಇದರ ಒಂದು ಅಧ್ಯಕ್ಷತೆ ಇದಿಷ್ಟು ಕರ್ನಾಟಕ ಬಾರ್ ಕೌನ್ಸಿಲ್ ಬಗ್ಗೆ ಗೊತ್ತಿರಬೇಕು ಮಹಿಳಾ ಮಹಿಳಾ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂತಹವರು ಪ್ರಥಮ ರೂ ಪ್ರಮೀಳಾ ಸೊ ಮುಂದಿನ ಒಂದು ಪಾಯಿಂಟ್ ಮುಂದಿನ ಪ್ರಶ್ನೆ ಆರನೇ ಪ್ರಶ್ನೆ ಕರ್ನಾಟಕದ ಯಾವ ಸ್ಥಳವನ್ನು ಭಾರತ ದೇಶದ ಕಾಫಿ ಬೆಳೆಯ ಜನ್ಮಸ್ಥಳ ಎಂದು ಕರೆಯುತ್ತಾರೆ ಅಂತ ಹೇಳಿದೆ ಆಪ್ಷನ್ಸ್ಗಳು ಚಿಕ್ಕಮಗಳೂರು ಇದೆ ಬೆಂಗಳೂರು ಇದೆ ಮೈಸೂರು ಇದೆ ಕಾರವಾರ ಇದೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಚಿಕ್ಕಮಗಳೂರು ಸೊ ಇಲ್ಲಿ ಚಿಕ್ಕಮಗಳೂರಿನಲ್ಲಿ ಮುಳಯ್ಯನಗಿರಿ ಅಂತೇಳಿ ಬೆಟ್ಟ ಇದೆ ಮುಳಯ್ಯನಗಿರಿ ಬೆಟ್ಟ ಇದೆ ಸೊ ಈ ಬೆಟ್ಟದಲ್ಲಿಯೇ ಸ್ಥಿತವಾಗಿರ್ತಕ್ಕಂತಹ ಒಂದು ಜಿಲ್ಲೆ ಯಾವುದಪ್ಪ ಅಂತಂದರೆ ಸೊ ಅದು ಚಿಕ್ಕಮಗಳೂರು ಜಿಲ್ಲೆ ಅಲ್ಲ ಓಕೆ ಸೊ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸ್ಥಾ ಸ್ಥಿತವಾಗಿರ್ತಕ್ಕಂಥದ್ದು ಸೊ ಇಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯುವ ಬೆಳಿತಾರೆ ಇಲ್ಲಿ ಆಲ್ಮೋಸ್ಟ್ ಆಲ್ ಆಮೇಲೆ ಇಲ್ಲಿ ಚಿಕ್ಕಮಗಳೂರು ಅದರ ಜೊತೆಗೆ ಭಾರತದಲ್ಲಿಯೇ ಅತಿ ಹೆಚ್ಚು ಕಾಫಿಯನ್ನು ಬೆಳೆಯುವಂತಹ ಒಂದು ರಾಜ್ಯ ನಮ್ಮ ಕರ್ನಾಟಕ ರಾಜ್ಯವಾಗಿದೆ ಓಕೆ ಫಸ್ಟ್ ಸ್ಥಾನದಲ್ಲಿರುವಂತಹ ಪ್ರಥಮ ಸ್ಥಾನದಲ್ಲಿರುವಂತಹ ರಾಜ್ಯ ಕರ್ನಾಟಕ ರಾಜ್ಯ ಅದೇ ರೀತಿ ಸೆಕೆಂಡ್ ಸ್ಥಾನದಲ್ಲಿರ್ತಕ್ಕಂಥದ್ದು ಕೇರಳ ರಾಜ್ಯವಾಗಿದೆ ಅದೇ ರೀತಿ ಮೂರನೆಯ ಸ್ಥಾನದಲ್ಲಿರ್ತಕ್ಕಂತಹ ರಾಜ್ಯ ತಮಿಳುನಾಡು ಇದೆ ಸೊ ಈ ಮೂರು ರಾಜ್ಯಗಳು ನೆನಪಿಟ್ಕೊಳ್ಳಿ ಅತಿ ಹೆಚ್ಚು ಕಾಫಿಯನ್ನು ಬೆಳೆಯುವಂತಹ ರಾಜ್ಯ ಕರ್ನಾಟಕ ಸೊ ಅದೇ ರೀತಿ ಬಾಬಾ ಬುಡನ್ಗಿರಿ ಬೆಟ್ಟದಲ್ಲಿ ಬಾಬಾ ಬುಡನ್ಗಿರಿ ಬೆಟ್ಟದಲ್ಲಿ ಸೊ ಹತ್ತೊಂಬತ್ತು ನೂರ ಸಾರಿ ನೂರ ಎಪ್ಪತ್ತರಲ್ಲಿ ಸೊ ಮೆಕ್ಕಾದ ಪ್ರವಾಸಿಗರು ಬರ್ತಾರೆ ಸೊ ಅವರ ಹೆಸರು ಬಾಬಾ ಬುಡನ್ ಅಂತೇಳಿ ಸೊ ಇವರು ಮೆಕ್ಕಾದ ಪ್ರವಾಸಿಗರು ಅವರು ಏನು ಮಾಡ್ತಾರೆ ಅಂತಂದರೆ ಬಾಬಾ ಬುಡನ್ಗಿರಿ ಬೆಟ್ಟದಲ್ಲಿ ಕಾಫಿಯನ್ನು ಬೆಳೆದು ಪರಿಚಯ ಮಾಡ್ತಾರೆ ಓಕೆ ಹತ್ ನೂರ ಎಪ್ಪತ್ತರಲ್ಲಿ ಅದನ್ನು ಪರಿಚಯ ಮಾಡ್ತಾರೆ ಬಾಬಾ ಬುಡನಗಿರಿ ಬೆಟ್ಟದಲ್ಲಿ ಸೊ ಅವಾಗಿಲಿಂದ ಇಲ್ಲಿ ಬಹಳ ಆ ಒಂದು ಕಾಫಿಯನ್ನ ಬೆಳೆಯಲಿಕ್ಕೆ ಇಲ್ಲಿ ವಾತಾವರಣ ಆಗಿರಬಹುದು ಭೂಮಿಯಾಗಿರಬಹುದು ಸೊ ಬಹಳ ಉತ್ತಮವಾಗಿರ್ತಕ್ಕಂತಹ ಕಾಫಿಗೆ ಇರುವುದರಿಂದ ಸೊ ಇಲ್ಲಿ ಉತ್ತಮವಾಗಿರ್ತಕ್ಕಂತಹ ಕಾಫಿಯನ್ನ ಬೆಳೀತ ಬೆಳೆಯಲಾಗ್ತತಿ ಸೊ ಆದ್ದರಿಂದಲೇ ಚಿಕ್ಕಮಗಳೂರು ಒಂದು ಈ ಒಂದು ಜಿಲ್ಲೆಗೆ ಏನಂತೇಳಿ ಹೇಳ್ತೇವೆ ನಾವು ಕಾಫಿ ಬೆಳೆಯ ಜನ್ಮಸ್ಥಳ ಅಂತೇಳಿ ಹೇಳ್ತೀವಿ ಸೊ ಇಲ್ಲಿಯೇ ಏನಪ್ಪಾ ಅಂತಂದ್ರೆ ಬಾಬಾ ಉಡನಗಿರಿ ಬೆಟ್ಟದಲ್ಲಿ ಮೊಟ್ಟ ಮೊದಲನೇದಾಗಿ ಬಾ ಬಾಬಾ ಬುಡನ್ ಅವರು ಏನ್ ಮಾಡ್ತಾರೆ ಹದಿನಾರು ನೂರ ಎಪ್ಪತ್ತರಲ್ಲಿ ಕಾಫಿಯನ್ನ ಬೆಳಿತಾರೆ ಸೊ ಈ ಕಾಫಿಯನ್ನ ಎಲ್ಲಿಂದ ತರ್ತಾರೆ ಅವರು ಯಮನ್ ದೇಶದಿಂದ ಯಮನ್ ದೇಶದಿಂದ ಏನ್ ಮಾಡ್ತಾರೆ ಈ ಕಾಫಿಯನ್ನ ತಂದು ನಮ್ಮ ಭಾರತ ದೇಶಕ್ಕೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಭಾರತ ದೇಶಕ್ಕೆ ಇಂಟ್ರೊಡ್ಯೂಸ್ ಮಾಡ ಮುಂದಿನ ಒಂದು ಪ್ರಶ್ನೆ ಏಳನೇ ಪ್ರಶ್ನೆ ಕರ್ನಾಟಕದ ಒಟ್ಟು ಭೂ ಪ್ರದೇಶದಲ್ಲಿ ಅರಣ್ಯ ಪಾಲು ಅಂತಂದ್ರೆ ಅರಣ್ಯದ ಪ್ರದೇಶ ಎಷ್ಟು ಇದೆ ಶೇಕಡಾವಾರು ಅಂತ ಹೇಳ್ಕೊಂಡಿದ್ದಾರೆ ಸೊ ಆಪ್ಷನ್ಸ್ಗಳು ಇಪ್ಪತ್ತೆರಡು ಪಾಯಿಂಟ್ ಆರು ಪರ್ಸೆಂಟೇಜ್ ಇಪ್ಪತ್ತೈದು ಪಾಯಿಂಟ್ ಆರು ಶೇಕಡಾ ಇಪ್ಪ ಮೂವತ್ತೆರಡು ಪಾಯಿಂಟ್ ಆರು ಶೇಕಡಾ ಇಪ್ಪತ್ತಾರು ಪಾಯಿಂಟ್ ಆರು ಶೇಕಡ ಸೊ ಈ ಒಂದು ಪ್ರಶ್ನೆಗೆ ಸರ್ ಉತ್ತರ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಇಪ್ಪತ್ತೆರಡು ಪಾಯಿಂಟ್ ಆರು ಶೇಕಡಾ ಅಂತ ಹೇಳಿದೆ ಸೊ ಇಲ್ಲಿ ನಮ್ಮ ಕರ್ನಾಟಕದ ಒಟ್ಟು ಏರಿಯಾ ಎಷ್ಟು ನಿಮಗೆ ಗೊತ್ತಿರಬಹುದು ಸೊ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಕ್ವೇರ್ ಕಿಲೋಮೀಟರ್ ನಮ್ಮ ಕರ್ನಾಟಕದ ಏರಿಯಾ ಇದೆ ಓಕೆ ಸೊ ಇದನ್ನು ನೆನಪಿಟ್ಕೊಳ್ಳಿ ಸೊ ಕೇರ್ ಕೇಳಬಹುದು ಎಕ್ಸಾಮ್ನಲ್ಲಿ ಸೊ ಇದರಲ್ಲಿ ಫಾರೆಸ್ಟ್ ಏರಿಯಾ ಎಷ್ಟಿದೆ ನಮ್ಮದು ಮೂವತ್ತೆಂಟು ಸಾವಿರದ ಐದುನೂರ ಎಪ್ಪತ್ತೈದು ಸ್ಕ್ವೇರ್ ಕಿಲೋಮೀಟರ್ ಫಾರೆಸ್ಟ್ ಏರಿಯಾ ಇದೆ ಸೊ ಈಗ ಸದ್ಯದರಲ್ಲಿ ಇದರ ಪಾಲು ಎಷ್ಟು ಆಗ್ತೈತೆ ಅಂತಂದ್ರೆ ಶೇಕಡಾ ತೆಗೆದ್ವಿ ಅಂತಂದ್ರೆ ನಾವು ಇಪ್ಪತ್ತು ಪಾಯಿಂಟ್ ಒಂದು ಒಂದು ಶೇಕಡಾ ಆಗ್ತದೆ ಓಕೆ ಸೊ ನೆಕ್ಸ್ಟ್ ಎಕ್ಸಾಮ್ನಲ್ಲಿ ಇದೇ ರೀತಿ ಆಗಿರತಕ್ಕಂತಹ ಪ್ರಶ್ನೆ ಅಂತಂದ್ರೆ ಅದು ಇಪ್ಪತ್ತು ಪಾಯಿಂಟ್ ಒಂದು ಒಂದು ಅಂತೇಳಿ ನಾವು ಏನು ಮಾಡಬೇಕು ಅದಕ್ಕೆ ಸರಿಯಾದಂತಹ ಆಪ್ಷನ್ವನ್ನು ಟಿಕ್ ಮಾರ್ಕ್ ಮಾಡಬೇಕು ಸೊ ಅದೇ ರೀತಿ ಅತಿ ಹೆಚ್ಚು ಫಾರೆಸ್ಟ್ ಹೊಂದಿರತಕ್ಕಂತಹ ಜಿಲ್ಲೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಫಾರೆಸ್ಟ್ ಅಂತಂದರೆ ಅತಿ ಹೆಚ್ಚು ಕಾಡನ್ನು ಹೊಂದಿರತಕ್ಕಂತಹ ಜಿಲ್ಲೆ ಯಾವುದು ಅಂತಂದರೆ ಅದು ಉತ್ತರ ಕನ್ನಡ ಜಿಲ್ಲೆಯಾಗಿದೆ ಅದೇ ರೀತಿ ನಾವು ರಾಜ್ಯದ ವಿಷಯವನ್ನು ನೋಡಿದ್ವಿ ಅಂತಂದ್ರೆ ಅತಿ ಹೆಚ್ಚು ಕಾಡನ್ನು ಹೊಂದಿರತಕ್ಕಂತಹ ರಾಜ್ಯ ಅದು ಯಾವುದಾಗಿದೆ ಮಧ್ಯಪ್ರದೇಶ ಓಕೆ ನೆನಪಿಟ್ಕೋ ಎಲ್ಲವೂ ಸಹ ಅದೇ ರೀತಿ ನಮ್ಮ ಭಾ ನಮ್ಮ ಕರ್ನಾಟಕದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂತಹ ಜಿಲ್ಲೆ ಅದು ಬೆಳಗಾವಿ ಜಿಲ್ಲೆಯಾಗಿದೆ ಅದೇ ರೀತಿ ಸ್ಮಾಲೆಸ್ಟ್ ಅಂತಂದ್ರೆ ಅತಿ ಚಿಕ್ಕದಾಗಿರ್ತಕ್ಕಂತಹ ಜಿಲ್ಲೆ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ನಗರ ಅದೇ ರೀತಿ ಅತಿ ಹೆಚ್ಚು ತಾಪಮಾನ ಹೊಂದಿರತಕ್ಕಂಥದ್ದು ಅತಿ ಹೆಚ್ಚು ತಾಪಮಾನ ದಾಖಲು ಆಗಿರ್ತಕ್ಕಂತಹದ್ದು ಒಂದು ಏರಿಯಾ ಯಾವುದಪ್ಪ ಅಂತಂದರೆ ಬಂಟ್ವಾಳ ಸೊ ಬಂಟ್ವಾಳ ಎಲ್ಲಿದೆ ಇದು ದಕ್ಷಿಣ ಕನ್ನಡದಲ್ಲಿ ಇದೆ ಅದೇ ರೀತಿ ಕಡಿಮೆ ಇರುವಂಥದ್ದು ಅತಿ ಕಡಿಮೆ ಅತಿ ಕಡಿಮೆ ತಾಪಮಾನ ದಾಖಲಾಗಿರ್ತಕ್ಕಂಥದ್ದು ನಿಟ್ಟೂರಿನಲ್ಲಿ ನಿಟ್ಟೂರಿನಲ್ಲಿ ನಿಟ್ಟೂರಿಯಲ್ಲಿ ಬರ್ತದೆ ಇದು ಬೀದರ್ ಜಿಲ್ಲೆಯಲ್ಲಿ ಬರ್ತದೆ ಸೊ ಅದೇ ರೀತಿ ನೆಕ್ಸ್ಟ್ ಅತಿ ಅಂತಂದ್ರೆ ಚಿಕ್ಕದಾಗಿರ್ತಕ್ಕಂತಹ ತಾಲೂಕು ನಮ್ಮ ಕರ್ನಾಟಕದಲ್ಲಿ ಅತಿ ಚಿಕ್ಕದಾಗಿರ್ತಕ್ಕಂತಹ ತಾಲೂಕು ಯಾವ್ದಪ್ಪ ಅಂತಂದ್ರೆ ಅದು ಯಳಂದೂರು ಸೊ ಇದು ಚಾಮರಾಜನಗರದಲ್ಲಿ ಇದೆ ನೆನಪಿಟ್ಕೊಳ್ಳಿ ಸೊ ಅದೇ ರೀತಿ ಅತಿ ದೊಡ್ಡದಾಗಿರ್ತಕ್ಕಂತಹ ತಾಲೂಕು ನಮ್ಮ ಕರ್ನಾಟಕದಲ್ಲಿ ಯಾವುದು ಅಂತಂದ್ರೆ ಅದು ಕೊಳೆಗಾಲ ಕೊಳೆಗಾಲ ಸೊ ಇದು ಸಹ ಚಾಮರಾಜನಗರದ ಜಿಲ್ಲೆಯಲ್ಲಿಯೇ ಇದೆ ಸೊ ಇದು ಇವಿಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಕಲೆಕ್ಷನ್ ಮಾಡಿದ್ದೆ ನಿಮ್ಮ ಎಕ್ಸಾಮ್ ಎಕ್ಸಾಮ್ನಲ್ಲಿ ಕೇಳಬಹುದು ಅಂತ ಹೇಳಿ ಸೊ ಇವುಗಳನ್ನ ಆದಷ್ಟು ನೋಟ್ಸ್ ಮಾಡಿ ನೀವು ಸಹ ಇಟ್ಕೊಳ್ಳಿ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ನಾವು ಎಂಟನೇ ಪ್ರಶ್ನೆ ಕೃಷಿ ಉತ್ಪನ್ನಗಳ ಕಾಯ್ದೆ ಹತ್ತೊಂಬತ್ತು ನೂರ ಮೂವತ್ತೇಳು ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿನ ತಿದ್ದುಪಡಿಗೆ ಅನುಗುಣವಾಗಿ ಕೃಷಿ ಉತ್ಪನ್ನಗಳಿಗೆ ನೀಡಲಾಗುವ ಪ್ರಮಾಣೀಕರಣ ಮುದ್ರೆಯು ಯಾವುದು ಅಂತ ಕೇಳಿದ್ದಾರೆ ಆಪ್ಷನ್ಸ್ಗಳು ಇದರಲ್ಲಿ ಐ ಎಸ್ ಐ ಇದೆ ಎಗ್ಮಾರ್ಕ್ ಇದೆ ಎ ಪಿ ಎಮ್ ಸಿ ಇದೆ ಎರಡ ಇದೆ ಸೊ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಎಗ್ ಮಾರ್ಕ್ ಇದು ಕೃಷಿ ಉತ್ಪನ್ನಗಳಿಗೆ ಏನ್ಮಾಡ್ತೇವೆ ನಾವು ಈ ಒಂದು ಮಾರ್ಕ್ ಅನ್ನ ಕೊಡ್ತೇವೆ ಎಷ್ಟು ಕ್ವಾಲಿಟಿ ಇದೆ ಅಂತ ಹೇಳಿ ಅನ್ನೋದು ಒಂದು ಇದು ಸೂಚನೆಯನ್ನ ಮಾಡ್ತೈತಿ ಸೊ ಅದೇ ರೀತಿ ನಿಮಗೆ ಈ ಒಂದು ಪಾಯಿಂಟ್ ಕೂಡ ಗೊತ್ತಿರಬೇಕು ಐ ಎಸ್ ಐ ಐ ಎಸ್ ಐ ಅಂತಂದ್ರೆ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ತೇವೆ ನಾವು ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಇನ್ಸ್ಟಿಟ್ಯೂಷನ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ ಸೊ ಈ ಐ ಎಸ್ ಐ ಮಾರ್ಕ್ ಯಾವ್ದಕ್ ಕೊಡ್ತೇವೆ ನಾವು ಕೈಗಾರಿಕಾ ಉತ್ಪನ್ನಗಳಿಗೆ ಓಕೆ ಕೈಗಾರಿಕಾ ಉತ್ಪನ್ನಗಳಿಗೆ ನೀಡುವಂತಹ ಮಾರ್ಕ್ ಆಗಿದೆ ಸೊ ಇದು ಪ್ರಾರಂಭವಾಗಿರ್ತಕ್ಕಂಥದ್ದು ಯಾವಾಗ್ಲಿಂದ ಹತ್ತೊಂಬತ್ತು ನೂರ ಐವತ್ತೈದರಿಂದ ಇದು ಪ್ರಾರಂಭವಾಗಿದೆ ಸೊ ಅದೇ ರೀತಿ ಇದು ಐ ಎಸ್ ಐ ಬಗ್ಗೆ ಆಯಿತು ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಇನ್ಸ್ಟಿಟ್ಯೂಷನ್ ಇದ್ರ ಬಗ್ಗೆ ಆಯ್ತು సో ఆమేల ఒక మార్క్ మిగియ భాగ్యాయు సో ఇగా నెక్స్ట్ ఏపిఎంసి ಬಗ್ಗೆ కేవలం ఇంతా మైత్యాన తెలుసుకోవొన ఏపిఎంసి అంటే అగ్రికల్చరల్ అగ్రికల్చరల్ ప్రొడ్యూస్ మార్కెట్ అగ్రికల్చరల్ ప్రొడ్యూస్ మార్కెట్ కమిటీ అంటే ಹೇಳ್తేవం నావు కమిటీ అంటే ಹೇಳ್తవే సో ఇది ಸ್ಟೇಟ್ ಗೋರ್ಮೆಂಟ್ ಅಡಿಯಲ್ಲಿನ ಅಡಿಯಲ್ಲಿ ಏನು ಮಾಡ್ತೈತಿ ಇದು ಒಂದು ಕೆಲಸ ನಿರ್ವಹಣೆಯನ್ನು ಮಾಡ್ತೈತಿ ಸೊ ಕೃಷಿ ಮಾರುಕಟ್ಟೆ ರಾಜ್ಯ ಪಟ್ಟಿಯಲ್ಲಿ ಇರುವುದರಿಂದ ಇದು ರಾಜ್ಯ ಸರ್ಕಾರದ ಅಡಿಯಲ್ಲಿ ಎ ಪಿ ಎಂ ಸಿ ಕಾರ್ಯನಿರ್ವಹಿಸ್ತೇತ ನಿರ್ವಹಿಸುತ್ತದೆ ಅದೇ ರೀತಿ ಕೃಷಿ ಉತ್ಪನ್ನವನ್ನು ಮಾರ್ಕೆಟ್ ಯಾರ್ಡ್ ಅಂತಂದರೆ ಮಂಡೀಸ್ಗಳು ಅಂತ ಏನು ಹೇಳ್ತೀವಿ ನಾವು ಕೃಷಿ ಉತ್ಪನ್ನಗಳನ್ನು ಮಾರ್ಕೆಟ್ ಯಾರ್ಡ್ಗಳಲ್ಲಿ ಮಾರಲಾಗುತ್ತಿದ್ದು ಮೊದಲೇ ಈಗ ಯಾವ ರೀತಿ ಇತ್ತು ಕೃಷಿ ಉತ್ಪನ್ನಗಳು ಏನೇ ಇರಲಿ ಅವು ಎ ಪಿ ಎಮ್ ಸಿಯಲ್ಲಿ ಅಲ್ಲಿ ಎ ಪಿ ಎಮ್ ಸಿಯ ಯ ಒಂದು ಯಾರ್ಡ್ಗಳು ಇರ್ತಿದ್ದು ಸೊ ಅಲ್ಲಿ ಏನಪ್ಪ ಅಂತಂದ್ರೆ ಮೊದಲು ಮಾರಾಟ ಮಾಡಿ ಆಮೇಲೆ ಮುಂದಿನ ವ್ಯವಹಾರ ಆಗ್ತಿತ್ತು ಸೊ ಈಗ ಎರಡು ಸಾವಿರದ ಇಪ್ಪತ್ತರ ಒಂದು ಕಾಯ್ದೆ ಬಂದಿದೆ ಸೊ ಅದು ಯಾವ್ದಪ್ಪ ಅಂತಂದ್ರೆ ಫಾರ್ಮರ್ಸ್ ಪ್ರೊಡ್ಯೂಸ್ ಫಾರ್ಮರ್ಸ್ ಪ್ರೊಡ್ಯೂಸ್ ಟ್ರೇಡ್ ಅಂಡ್ ಕಾಮರ್ಸ್ ಅಂತೇಳಿ ಫಾರ್ಮರ್ಸ್ ಪ್ರೊಡ್ಯೂಸ್ ಟ್ರೇಡ್ ಅಂಡ್ ಕಾಮರ್ಸ್ ಅಂತ ಹೇಳಿ ಒಂದು ಕಾಯ್ದೆ ಬಂದಿದೆ ಸೊ ಈ ಕಾಯ್ದೆ ಪ್ರಕಾರ ಏನು ಮಾಡಬಹುದು ಈಗ ರೈತರು ತಮ್ಮ ಉತ್ಪನ್ನಗಳನ್ನು ಎ ಪಿ ಎಮ್ ಸಿ ಹೊರಗಡೆ ಕೂಡ ಮಾರಾಟ ಮಾಡಬಹುದಾಗಿದೆ ಈ ಕಾಯ್ದೆಯ ಪ್ರಕಾರ ಏನು ಏನು ಮಾಡಬಹುದು ಈಗ ಎ ಪಿ ಸಿಯ ಎ ಪಿ ಎಮ್ ಸಿಯ ಹೊರಗಡೆ ಕೂಡ ತಮ್ಮ ಉತ್ಪನ್ನಗಳನ್ನು ಏನು ಮಾಡಬಹುದು ಅವರು ಮಾರಾಟ ಮಾಡಬಹುದು ಸೊ ಇದಿಷ್ಟು ಮಾಹಿತಿ ನಿಮಗೆ ಗೊತ್ತಿರಬೇಕು ಎ ಪಿ ಎಮ್ ಸಿಯ ಬಗ್ಗೆ ಮುಂದಿನ ಪ್ರಶ್ನೆ ಒಂಬತ್ತನೆಯ ಪ್ರಶ್ನೆ ಪ್ರತಿ ವರ್ಷವೂ ಈ ದಿನವನ್ನು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವಾಗಿ ಆಚರಿಸಲಾಗುತ್ತದೆ ಅಂತ ಹೇಳಿದೆ ಆಪ್ಷನ್ಸ್ಗಳು ಇಪ್ಪತ್ತೆರಡನೇ ಏಪ್ರಿಲ್ ಇಪ್ಪತ್ನಾಲ್ಕನೇ ಏಪ್ರಿಲ್ ಇಪ್ಪತ್ತ ಎರಡನೇ ಜುಲೈ ನಾಲ್ಕನೆಯ ನವೆಂಬರ್ ಸೊ ಇದಕ್ಕೆ ಸರಿಯಾದಂತ ಉತ್ತರ ಇಪ್ಪತ್ನಾಲ್ಕನೆಯ ಏಪ್ರಿಲ್ ಬಿ ಆನ್ಸರ್ ಇದಕ್ಕೆ ಸರಿಯಾದಂಥದ್ದು ಸೊ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನ ಪ್ರತಿ ವರ್ಷ ನಾವು ಇಪ್ಪತ್ನಾಲ್ಕನೇ ಏಪ್ರಿಲ್ಗೆ ಆಚರಣೆ ಮಾಡ್ತೀವಿ ಸೊ ಇದು ಇಪ್ಪತ್ನಾಲ್ಕನೇ ಏಪ್ರಿಲ್ಗೆ ಆಚರಣೆ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಎರಡು ಸಾವಿರದ ಹತ್ತರಿಂದ ಇದನ್ನ ಆಚರಣೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿವ್ ನಾವು ಸೊ ಈ ಒಂದು ನ್ಯಾಷನಲ್ ಪಂಚಾಯತ್ ರಾಜ್ ದಿವಸ ಹೇಳಿ ಸೊ ಹತ್ತೊಂಬತ್ತು ನೂರ ಎರಡರ ಒಂದು ತಿದ್ದುಪಡಿ ಆಗ್ತತಿ ಸೊ ಅದು ಎಪ್ಪತ್ತ್ ಮೂರನೆಯ ತಿದ್ದುಪಡಿ ಕಾಯ್ದೆ ಸೊ ಈ ಕಾಯ್ದೆಯ ಪ್ರಕಾರ ಅಹ್ ಪಂಚಾಯತ್ ರಾಜ್ತಾರೆ ಸಂವಿಧಾನದ ಪಾರ್ಟ್ ಒಂಬತ್ತರಲ್ಲಿ ಅಂದ್ರೆ ಭಾಗ ಒಂಬತ್ತರಲ್ಲಿ ಅದನ್ನ ಸೇರಿಸ್ತಾರೆ ಪಂಚಾಯತ್ ಯಾವ ಒಂದು ಹೆಸರಿನಲ್ಲಿ ಹೆಸರಿನಿಂದ ದ ಪಂಚಾಯತ್ ಹೇಳಿ ದ ಪಂಚಾಯತ್ ಅನ್ನುವ ಒಂದು ಹೆಸರಿನಿಂದ ಏನ್ ಮಾಡ್ತಾರೆ ಎಪ್ಪತ್ ಮೂರನೇ ತಿದ್ದುಪಡಿ ಕಾಯ್ದೆ ಪ್ರಕಾರ ಭಾರತದ ಸಂವಿಧಾನದ ಒಂಬತ್ತನೇ ಭಾಗದಲ್ಲಿ ದ ಪಂಚಾಯತ್ ಹೇಳಿ ಸೇರಿಸ್ತಾರೆ ಸೊ ಈ ಕಾಯ್ದೆ ಏಪ್ರಿಲ್ ಇಪ್ಪತ್ನಾಲ್ಕರಿಂದ ಜಾರಿಗೆ ಬಂದಿರುವ ಕಾರಣದಿಂದ ಸೊ ಇದೇನು ಕಾಯ್ದೆ ಇದೆ ಸೊ ಇದು ಏಪ್ರಿಲ್ ಇಪ್ಪತ್ನಾಲ್ಕರಿಂದ ಜಾರಿಗೆ ಬಂತು ಸೊ ಇದರ ಒಂದು ಸಿವಿ ನೆನಪಿಗಾಗಿ ನಾವು ಪ್ರತಿ ವರ್ಷ ಎರಡು ಸಾವಿರದ ಹತ್ತರಿಂದ ಏನು ಮಾಡ್ತೇವೆ ಏಪ್ರಿಲ್ ಇಪ್ಪತ್ನಾಲ್ಕರಂದು ಪ್ರತಿ ವರ್ಷವೂ ನಾವು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನಾಗಿ ಆಚರಣೆಯನ್ನ ಮಾಡ್ತಾ ಇದ್ದೇವೆ ಸೊ ಎರಡು ಸಾವಿರದ ಇಪ್ಪತ್ತರ ಒಂದು ಥೀಮ್ ಏನಾಗಿತ್ತು ಈ ಒಂದು ಆಚರಣೆ ಮಾಡಿದ್ವಿ ನಾವು ಸೊ ಇದರ ಒಂದು ಥೀಮ್ ಇದರ ಒಂದು ಧ್ಯೇಯವಾಕ್ಯ ಏನಾಗಿತ್ತು ಅದು ಇತಿಹಾಸ ಮತ್ತು ಮಹತ್ವ ಅಂತೇಳಿ ಇತಿಹಾಸ ಮತ್ತು ಮಹತ್ವ ಅಂತೇಳಿ ಇದರ ಒಂದು ಧ್ಯೇಯವಾಕ್ಯ ಆಗಿತ್ತು ಎರಡ್ ಸಾವಿರದ ಇಪ್ಪತ್ತರ ಧ್ಯೇಯವಾಕ್ಯ ನ್ಯಾಷನಲ್ ಪಂಚಾಯತ್ ರಾಜ್ ದಿವಸದ ಸೊ ಇದಕ್ಕೆ ಇಂಗ್ಲಿಷ್ ನಲ್ಲಿ ನಾವು ಹಿಸ್ಟ್ರಿ ಅಂಡ್ ಸಿಗ್ನಿಫಿಕನ್ಸ್ ಅಂತ ಹೇಳ್ತೇವೆ ಹಿಸ್ಟ್ರಿ ಅಂಡ್ ಸಿಗ್ನಿಫಿಕನ್ಸ್ ಸೊ ಇದು ನೆನಪಿಟ್ಕೊಳ್ಳಿ ಸೊ ಇದು ಏನಪ್ಪಾ ಅಂತಂದ್ರೆ ಅಹ್ ನ್ಯಾಷನಲ್ ಪಂಚಾಯತ್ ರಾಜ್ ದಿವಸದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ನಾವು ಇಲ್ಲಿ ಚರ್ಚೆಯನ್ನ ಮಾಡಿದ್ವಿ ಸೊ ಮುಂದಿನ ಪ್ರಶ್ನೆ ಹಾಗೂ ಇವತ್ತಿನ ಕೊನೆಯದಾಗಿರ್ತಕ್ಕಂತಹ ಪ್ರಶ್ನೆ ಸೊ ಹತ್ತನೆಯ ಪ್ರಶ್ನೆ ಹನ್ನೊಂದನೆಯ ಶತಮಾನದಲ್ಲಿ ಬಿಲ್ ಅನ್ನ ರಚಿಸಿದ ಕೃತಿ ಯಾವುದು ಅಂತ ಹೇಳಿದೆ ಆಪ್ಷನ್ಸ್ಗಳು ರಾಜತರಂಗಿಣಿ ಇದೆ ಮಿತಾಕ್ಷರ ಸಂಹಿತೆ ಇದೆ ವಿಕ್ರಮಾಂಕ ದೇವಚರಿತ ಇದೆ ಗೌಮುದಿ ಮಹೋತ್ಸವ ಅಂತ ಹೇಳಿದೆ ಸೊ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ವಿಕ್ರಮಾಂಕ ದೇವಚರಿತ ವಿಕ್ರಮಾಂಕ ದೇವಚರಿತ ಇದು ಹನ್ನೊಂದನೇ ಶತಮಾನದಲ್ಲಿ ರಚನೆ ಆಗಿರ್ತಕ್ಕಂತಹ ಒಂದು ಕೃತಿ ಯಾರಿಂದ ಬಿಲ್ ಹನದಿಂದ ಸೊ ಇದು ಯಾವ ಭಾಷೆಯಲ್ಲಿದೆ ಇದು ಸಂಸ್ಕೃತ ಭಾಷೆಯಲ್ಲಿ ರಚನೆಯಾಗಿರ್ತಕ್ಕಂತಹ ಒಂದು ಕೃತಿಯಾಗಿದೆ ಸೊ ಬಿಲ್ ಹನ ಬಿಲ್ ಹನ ಇವರು ಕಾಶ್ಮೀರದ ಕವಿ ಕಾಶ್ಮೀರದ ಕವಿ ಸೊ ಇವರು ಒಂದು ಪೊಯಂ ಕೂಡ ಬರೆದಿದ್ದಾರೆ ಸೊ ಫೇಮಸ್ ಆಗಿರತಕ್ಕಂತಹ ಪೊಯಂ ಕೌರ ಪಾನ ಕಾಸಿಕ ಅಂತೇಳಿ ಕೌರ ಪಾನ ಕಾಸಿಕ ಇವರ ಒಂದು ಹಾಡು ಕೂಡ ಇದೆ ಫೇಮಸ್ ಆಗಿರ್ತಕ್ಕಂಥದ್ದು ಸೊ ಇದು ಲವ್ ಪೋಯಂ ಆಗಿದೆ ಸೊ ಇದಾದ ನಂತರ ಕಲ್ಯಾಣ ಚಾಲುಕ್ಯ ಅರಸರಾಗಿರ್ತಕ್ಕಂತಹ ಅರನೇ ವಿಕ್ರಮಾದಿತ್ಯ ಆರ್ನೇಯ ವಿಕ್ರಮಾದಿತ್ಯ ಇವರ ಒಂದು ಆಸ್ಥಾನದಲ್ಲಿ ಇದ್ರು ಇವರು ಸೊ ಇಲ್ಲಿ ಇವರಿಗೆ ಒಂದು ಪದವನ್ನು ಕೊ ಪದನಾಮವನ್ನು ಕೊಡ್ತಾರೆ ವಿದ್ಯಾಪತಿ ಅಂತೇಳಿ ವಿದ್ಯಾಪತಿ ಅಂತೇಳಿ ಬಿಲ್ ಹಣ ಅವರಿಗೆ ಒಂದು ಪದನಾಮವನ್ನು ಕೊಟ್ಟು ಇವರಿಗೆ ನೇಮಕ ಮಾಡ್ತಾರೆ ವಿದ್ಯಾಪತಿ ಅಂತೇಳಿ ಯಾರು ಆರನೇಯ ವಿಕ್ರಮಾದಿತ್ಯ ಆದಿತ್ಯ ಅವರು ಸೊ ಆಮೇಲೆ ಇಲ್ಲಿ ಬಿಲ್ ಹಣ ಇರ್ ಇರ್ತಕ್ಕಂತಹ ಇವರು ಕವಿ ಇಲ್ಲಿ ಇನ್ನೊಂದು ವಿಕ್ರಮಾಂಕ ದೇವಚರಿತ ಅಂತ ಹೇಳಿ ಏನ್ ಬರೀತಾರೆ ಸೊ ಇದು ಯಾರ ಬಗ್ಗೆ ಇದೆ ಸೊ ಇದು ವಿಕ್ರಮಾದಿತ್ಯ ಕಲ್ಯಾಣದ ತ್ರಿಭುವನ ಮಲ್ಲ ಅಂತ ಹೇಳಿ ಅನಿಸ್ಕೊಂಡಿದ್ದಾರೆ ವಿಕ್ರಮಾದಿತ್ಯ ಇವರ ಒಂದು ಜೀವನ ಚರಿತ್ರೆ ಬಗ್ಗೆ ಇದು ಹೇಳ್ತತಿ ಓಕೆ ಆರನೇ ವಿಕ್ರಮಾದಿತ್ಯ ಇವರ ಒಂದು ಜೀವನ ಚರಿತ್ರೆ ಬಗ್ಗೆ ಉಲ್ಲೇಖ ಮಾಡುವಂತಹ ಒಂದು ಕೃತಿಯಾಗಿದೆ ಯಾವುದು ವಿಕ್ರಮಾಂಕ ದೇವಚರಿತ ಅಂತ ಹೇಳಿ ಸೊ ಇದಿಷ್ಟು ಈ ಒಂದು ಪ್ರಶ್ನೆಯ ಬಗ್ಗೆ ಮಾಹಿತಿಯನ್ನು ಕೊಟ್ಟೆ ಸೊ ಅದೇ ರೀತಿ ರಾಜತರಂಗಿ ಬಗ್ಗೆ ನಿಮಗೆ ಗೊತ್ತಿರಬಹುದು ಸೊ ರಾಜತರಂಗಿ ಇದನ್ನು ಬರೆದಿರ್ತಕ್ಕಂತಹ ಇವರು ಸಹ ಕಾಶ್ಮೀರದ ಕವಿ ಕಲ್ಹನ ಹನ ಬರೆದಿರ್ತಕ್ಕಂಥವ್ರು ಸೊ ಅದೇ ರೀತಿ ಮಿತಾಕ್ಷರ ಸಂಹಿತೆ ಇದೆ ಸೊ ಇದನ್ನು ಬರೆದಿರ್ತಕ್ಕಂಥವ್ರು ಯಾರು ವಿಜ್ಞಾನೇಶ್ವರ ಹೇಳಿ ವಿಜ್ಞಾನೇಶ್ವರ ಇದನ್ನು ಬರೆದಿರ್ತಕ್ಕಂಥವ್ರು ಅದೇ ರೀತಿ ಕೌಮುದಿ ಮಹೋತ್ಸವ ಇಂಪಾರ್ಟೆಂಟ್ ಇದೆ ಇದು ಸಹ ಕೌಮುದಿ ಮಹೋತ್ಸವ ಇದನ್ನು ಬರೆದಿರ್ತಕ್ಕಂತಹವ್ರು ವಿಜ್ಜಕ ಕೌಮುದಿ ಮಹೋತ್ಸವ ಅಂತ ಹೇಳಿ ಒಂದು ಪುಸ್ತಕ ಕೂಡ ಇದೆ ಇದು ಕೃತಿ ಕೌಮುದಿ ಮಹೋತ್ಸವ ಕೃತಿಯನ್ನು ಬರೆದಿರ್ತಕ್ಕಂಥವರು ವಿಜ್ಜಕ ಸೊ ಪುಸ್ತಕ ಬರೆದಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರ ಶಕುಂತಲ ರಾವ್ ಶಾಸ್ತ್ರಿ ಅಂತೇಳಿ ಶಕುಂತಲಾ ರಾವ್ ಶಾಸ್ತ್ರಿ ಓಕೆ ಸುಮಿತ್ರ ಇಲ್ಲಿವರೆಗೆ ನಾವು ಇಂಪಾರ್ಟೆಂಟ್ ಇರ್ತಕ್ಕಂಥ ಒಂದು ಹತ್ತು ಕ್ವಶನ್ಸ್ ಗಳನ್ನ ಒಂದನೇ ಪಾಠದಲ್ಲಿ ಡಿಸ್ಕಶನ್ ಮಾಡಿದ್ದೇನೆ ಸೊ ಇದೇ ರೀತಿ ಆಗಿರತಕ್ಕಂತಹ ಕ್ವಶನ್ಸ್ಗಳು ನಿಮಗೆ ನೀಡಿದ್ದು ಅಂತಂದ್ರೆ ಅಥವಾ ಇವು ಕ್ವಶನ್ಸ್ಗಳು ನಿಮಗೆ ಯಾವ ರೀತಿ ಅನಿಸಿವೆ ನಿಮ್ಮ ಒಂದು ಅಭಿಪ್ರಾಯವನ್ನು ನನಗೆ ಕಮೆಂಟ್ ಮಾಡಿ ಸೊ ಇದರಿಂದ ನಮಗೆ ಮುಂದಿನ ಕ್ವಶನ್ಸ್ಗಳು ಯಾವ ರೀತಿ ನಾವು ಮಾಡಬೇಕು ಯಾವ ರೀತಿ ವಿಡಿಯೋಸ್ಗಳನ್ನು ಮಾಡಿ ನಿಮಗೆ ಮಾಡಿ ಹಾಕಬೇಕು ನಿಮ್ಮ ಎಸ್ ಡಿ ಎಫ್ ಡಿ ಎಕ್ಸಾಮ್ಗೆ ಅನುಕೂಲವಾಗುವ ದೃಷ್ಟಿಯಿಂದ ಅಂಥೇಳಿ ಸೊ ಅದು ಆದಷ್ಟು ನಮ್ಮ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಅದೇ ರೀತಿ ಶೇರ್ ಕೂಡ ಮಾಡಿ ಸೊ ಎಲ್ಲ ಕಡೆ ಸೊ ಎಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್ ಮತ್ತೆ ಮುಂದಿನ ಒಂದು ವಿಡಿಯೋದೊಂದಿಗೆ ಬೇಗನೆ ಭೇಟಿಯಾಗೋಣ